ನಾನು ನನ್ನ ಖಾಸಗಿ ಕಾರ್ಯಕ್ರಮ ಮುಗಿಸಿ ನನ್ನ ನಂಬಿರುವಂತ ದೇವರ ಹತ್ರ ಹೋಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನಿನ್ನೆ ನಮ್ಮ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. 135 ಜನ ಶಾಸಕರು ಕೂಡ ಅವರವ್ರ ಅಭಿಪ್ರಾಯನ ಒನ್ ಲೈನ್ ರೆಸೊಲ್ಯೂಷನ್ ನಾವು ಪಕ್ಷದ ವರಿಷ್ಠರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾವು ಬಿಟ್ಬಿಟ್ಟಿದ್ದೇವೆ. ಆದ್ಮೇಲೆ ಕೆಲವರು ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ತಿಳಿಸಿರ್ಬೋದು. ಸೊ ನನಗೆ ಯಾರ ನಂಬರ್ ಬಗ್ಗೆ ನಾನು ಮಾತಾಡೋಷ್ಟು ಶಕ್ತಿ ನನಗೆ ಇಲ್ಲ. ನನ್ನ ಹತ್ರ ಶಕ್ತಿ ಇರೋದು 135 ಜನ ನಾನು ಪಕ್ಷದ ಅಧ್ಯಕ್ಷನಾಗಿದ್ದೇನೆ. ನನ್ನ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 135 ಸ್ಥಾನ ಗೆದ್ದಿದೆ. ಈ ಡಬಲ್ ಇಂಜಿನ್ ಸರ್ಕಾರದ ವಿರುದ್ಧ, ಈ ಭ್ರಷ್ಟ ಆಡಳಿತ ವಿರುದ್ಧ, ಈ ಜನರಿಗೆ ಆಗ್ತಾರಂಥ ನೋವಿನ ವಿರುದ್ಧ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಜನ 135 ಜನನ ಗೆಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ, ನಮ್ಮ ಪಕ್ಷಕ್ಕೆ, ಇಡೀ ರಾಷ್ಟ್ರದ ಕೆಲವು ಅನೇಕ ನಾಯಕರುಗಳು ಕೂಡ ಹೇಳಿಕೆಗಳು ಕೊಟ್ಟಿದ್ದಾರೆ. ನಾವು ಮಾಡಿದಂಥ ಚುನಾವಣಾ ರೀತಿ, ರಣತಂತ್ರ, ಒಗ್ಗಟ್ಟಿನ ಪ್ರದರ್ಶನ, ಐಕ್ಯತೆ ಎಲ್ಲ ಕೂಡ ಇಡೀ ದೇಶಕ್ಕೆ ಮಾದರಿ ಅಲ್ಲ. ಬಟ್ ಇನ್ನು ನನ್ನ ಹತ್ರ ಬಹಳ ಬತ್ತಳಿಕೆಗಳಿತ್ತು. ಇನ್ನೂ ಬೇಕಾದಷ್ಟು ರೀತಿ ನಮ್ಮ ಸಂಘಟನೆ ಮಾಡೋಕ್ಕೆ ಅವಕಾಶಗಳಿತ್ತು. ಆದರೆ ನಮಗೆ ಟೈಮು ಸಾಕಾಗಲಿಲ್ಲ. ಕೆಲವು ಸಂದರ್ಭದಲ್ಲಿ ಸ್ಥಳೀಯಲ್ಲಿ ಇನ್ನೂ ನಮಗೆ ಸಹಕಾರ ಇದ್ದಿದ್ರೆ ಇನ್ನೂ ಒಂದು ಪ್ಲ್ಯಾನ್ ಆಗಿ ಸ್ವಲ್ಪ ಮಾಡ್ಬೋದಾಗಿತ್ತು. ಇನ್ನೂ ಸ್ವಲ್ಪ ನಂಬರ್ಗಳು ಕೂಡ ಜಾಸ್ತಿ ಆಗ್ತಾ ಇತ್ತು. ಆದರೂ ನಮಗೆ ಸಮಾಧಾನ ತಂದಿದೆ. ಇವತ್ತು ಏನು ನಮ್ಮ ವರಿಷ್ಠರು ಈಗಾಗಲೇ ಹೇಳಿ ನನ್ನ ಸಿದ್ದರಾಮಯ್ಯವನ್ನ ಹಾರಿಸಿದ್ದಾರೆ. ಸ್ವಲ್ಪ ನಾನು ಹೋಗೋದು ಲೇಟ್ ಆಗ್ತದೆ, ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.